ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ನೀವು ನೋಡ್ತಾ ಇದ್ದೀರಾ ಮಧು ಜೈ ಯೂಟ್ಯೂಬ್ ಚಾನಲ್. ಇತ್ತೀಚೆಗೆ ಡಾಕ್ಟರ್ ವಿಷ್ಣುವರ್ಧನ್ ರವರ ಪುಣ್ಯಭೂಮಿ ಹೋರಾಟಗಳು ಸಿಕ್ಕಾಪಟ್ಟೆ ಜಾಸ್ತಿ ಆಗ್ತಾಯಿದೆ. ನಿಮಗೆ ಗೊತ್ತು, ಫ್ರೀಡಮ್ ಪಾರ್ಕಲ್ಲಿ ಒಂದು ಭಾನುವಾರದಿಂದ ಶುರುವಾಗಿದ್ದದು ಆ ಒಂದು ಪ್ರತಿಭಟನೆ ಅಲ್ಲಿ ಆಗಬೇಕು ಪುಣ್ಯಭೂಮಿ ಅಂತ ಸಿಕ್ಕಾಪಟ್ಟೆ ಜೋರಾಗಿ ನಡೀತಾ ಇದೆ. ಅದಾದಮೇಲೆ ಸೋಮವಾರದಿಂದ ಉಪವಾಸ ಸತ್ಯಾಗ್ರಹ ಆಯಿತು ಬುಧವಾರದ ಗಂಟ, ಅದು ಕೂಡ ಸಕ್ಸಸ್ ಆಯಿತು. ಅದರಲ್ಲಿ ವಾರ್ನಿಂಗ್ ಮಾಡಿದ್ರು, ಏನು ಫಿಲಮ್ ಚೇಂಬರ್ಗೆ ಮುತ್ತಿಗೆ ಹಾಕ್ತೀವಿ, ನೀವೆಲ್ಲ ಏನು ಮಾಡ್ತಾ ಇದ್ದೀರಾ, ಒಬ್ಬ ಕನ್ನಡದ ನಟನಿಗೆ ಈ ಥರ ಎಲ್ಲ ಅನ್ಯಾಯ ಆಗ್ತಾಯಿದ್ರೆ ನಿಮ್ಮ ಪಾಡಿಗೆ ನೀವು ಏನೂ ಗೊತ್ತಿಲ್ಲದಂಗೆ ಸುಮ್ಮನೆ ಕುಂತಿದ್ದೀರಾ ಅಂತ ಒಂದು ಹೇಳಿಕೆ ಕೊಟ್ಟು ಮುತ್ತಿಗೆನೂ ಹಾಕಿದ್ರು. ಅದರಲ್ಲಿ ಸಕ್ಸಸ್ಸು ಆದರು, ಪೊಲೀಸವರೆಲ್ಲ ಬಂದಿದ್ದರು. ಆಮೇಲೆ ಒಂದು ಮನವಿ ಏನಿದೆ, ಈಗಾಗಲೇ ಅಭಿಮಾನ್ ಸ್ಟುಡಿಯೋದು ಏನಿದೆ 10 ಕುಂಟೆ ಜಾಗನ ಓನರು ಬರೆದ್ಕೊಟ್ಟಿರೋದನ್ನ ಈ ಇಶ್ಯೂ ಒಂದು ಸಾಲ್ವ್ ಮಾಡಿ, ಬರೀ ಪೂಜೆಗೆ ಮಾಡೋಕ್ಕೆ ಮತ್ತು ಕಾರ್ಯಕ್ರಮ ಮಾಡೋಕ್ಕೆ ಪರ್ಮಿಷನ್ನು ಎಷ್ಟು ದಿವಸ ಅಂತ ತೊಗೊಂತಾ ಇರೋದು, ಅಲಿಬೇಕು. ಹೌದು, ಇದು DC ಅವ್ರ ಹತ್ರ ಹೋಗಬೇಕು, ಕೆಂಗೇರಿ ಪೊಲೀಸ್ ಸ್ಟೇಷನ್ ಹತ್ರ ಹೋಗಬೇಕು, ಸಿಕ್ಕಾಪಟ್ಟೆ ಜಾಗಕ್ಕೆ ಹೋಗಬೇಕು ಪರ್ಮಿಷನ್ ಬೇಕಂದರೆ. ಇದೊಂದು ತುಂಬ ದೊಡ್ಡ ತಲೆನೋವು, ನಿಮಗೆಲ್ಲ ಗೊತ್ತಿರೋದೆ, ಹೊಸದಾಗಿ ಏನು ಹೇಳಬೇಕಾಗಿಲ್ಲ ಅದ್ರ ಬಗ್ಗೆ. ಈ ನಡುವೆ ನಾವು ಚಲನಚಿತ್ರ ಮಂಡಳಿಗೆ ಎಲ್ಲರೂ ಎಚ್ಚರಿಕೆ ಕೂಡ ಕೊಟ್ಟಿದ್ದಾರೆ, ಇನ್ನೂ ಎಷ್ಟು ದಿವಸ ಕಾಯೋದು, ಇನ್ನು ಯಾವಾಗ ಮಾಡಿಕೊಡ್ತೀರಾ ಅಂತ. ಈ ಮಧ್ಯದಲ್ಲಿ ಆ ಮಹಾನ್ ಭಾವಂಗೆ ಮಾಡೋಕ್ಕೇನು ಬೇರೆ ಕೆಲಸನೇ ಇಲ್ಲ ಅನಿಸುತ್ತೆ. ಈ ಚೇತನ್ ಅಹಿಂಸಾ ಫೇಸ್ಬುಕ್ ಅಕೌಂಟ್ ಆಗಿರ್ಬೋದು, ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಅವ್ರದ್ದು ಯಾವುದೇ ಟ್ವಿಟ್ಟರಲ್ಲಿ ಆಗಿರ್ಬೋದು, ಇದು 3ನೇ ಸಲ ಈ ವಯ್ಯ ಆಗ್ತಾ ಇರೋದು ಗೊತ್ತಲ್ವಾ. ಈಗಾಗಲೇ ಡಾಕ್ಟರ್ ವಿಷ್ಣುವರ್ಧನ್ ಅವರಿಗೆ ಮೈಸೂರಲ್ಲಿ ಕೊಟ್ಬಿಟ್ಟಿದ್ದಾರೆ, ಅದ್ಧೂರಿಯಾಗಿ ಅಲ್ಲೂ ಹಾಳು ಮಾಡಿಬಿಟ್ಟಿದ್ದಾರೆ. ಜನರು ದುಡ್ಡು, ತೆರಿಗೆ ಕಟ್ಟೋರು ದುಡ್ಡು, ಜನರ ಜಾಗ ಅದು, ಹಾಳು ಮಾಡ್ಕೊಂಬಿಟ್ಟವ್ರೆ ಕೊಟ್ಬಿಟ್ಟು. ಇನ್ನೊಂದು, ಟ್ಯಾಕ್ಸು ಕಟ್ಟೋದು ಯಾರು, ಜನಗಳು. ಜನಗಳು ಏನಾದರೂ ಬಂದು ಏನಾದರೂ ತಮ್ಮ ಹತ್ರ ಕೇಳಿದ್ರ, ಇಲ್ಲ ಅಲ್ವಾ. ನಿಮ್ಗೆ ಯಾಕೆ ಬೇಕು ಇದು, ನೀವೇನಾದರೂ ಒಂದು 10 ಕೋಟಿ ಟ್ಯಾಕ್ಸ್ ಕಟ್ಟಿದ್ದೀರಾ ಆ ಜಾಗಕ್ಕೆ, ನೀವೇನಿದ್ದೀರಾ ಅಷ್ಟಕ್ಕೆ ಮಾತ್ರ. ಆ ಜಾಗ ಗೌರ್ಮೆಂಟು, ಒಬ್ಬ ಮೇರು ನಟ, ಚಿತ್ರರಂಗದ ಎರಡು ಕಣ್ಣಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರೊಬ್ಬರು, ಇವರು ಒಬ್ಬರು ಅಂಥವ್ರಿಗೆ ತಾವು ಬಂದ್ಬಿಟ್ಟು ಏ ಜಾಗ ಕೊಡಬಾರ್ದು, ಜನರು ತೆರಿಗೆ ದುಡ್ಡು ಇದಕ್ಕೆಲ್ಲ ಬಳಸ್ಬೇಡಿ, ನೀನು ಒಬ್ಬ ನಟ, ನಾನಂತೂ ಹಿಂಗೆ ಮಾತಾಡ್ತೀನಿ, ನನಗೇನು ಹೋಗ್ಬೇಕಾದ್ದಲ್ಲ, ನನ್ನ ಯಾರು ಏನು ಮಾಡ್ಕೊಳಕ್ಕೂ ಆಗಲ್ಲ. ಅಲ್ಲ, ನಿಮ್ಗೇನಾಗಿದೆ ಅಂತ ನನಗಂತೂ ಅರ್ಥ ಆಗ್ತಾಯಿಲ್ಲ. ಇಲ್ಲಿ ಸಾಯ್ತಾ ಇದ್ದೀವಿ ಗೊತ್ತಾ, ಪುಣ್ಯಭೂಮಿ ಆಗಿಲ್ಲ, ಪುಣ್ಯಭೂಮಿಲಿ ಒಂದು ಚಿಕ್ಕ ದೇವಸ್ಥಾನ ಕಟ್ಕೊಳ್ಳೋದ ಅಂತ ಎಲ್ಲರ ಅಭಿಮಾನಿಗಳು ಆಸೆ, ಅಂಥದ್ರಲ್ಲಿ ನಿಮ್ಗೇನು ಕೆಲಸ ಇಲ್ವಾ, ಕೊಡಬೇಡಿ ಮಾಡಬೇಡಿ, ನೀವ್ಯಾರ್ರಿ ಹೇಳಕ್ಕೆ, ನೀನು ಯಾರು ನಾನು ಕೇಳ್ತೀನಿ, ಯಾರು ನೀವು, ನಿಮಗೆ ಸತ್ತರೆ ಇಲ್ಲಂತೂ ಜಾಗ ಇರಲ್ಲ, ಸೀದಾ ಯಾವುದು ಗುರು ಅದು, ಹಾಂ ಚಿತ್ತಗಾರಕ್ಕೆ ಹಾಕಿ ಭಸ್ಮ ಮಾಡಿ ಎಲ್ಲಾದರೂ ಸುರಿದು ಬಿಡ್ತಾರೆ ಅದನ್ನು ತೊಗೊಂಡೋಗಿ, ಈಗಲ್ಲ ನಿನ್ನ ಟೈಮ್ ಬಂದಾಗ. ಇದನ್ನೆಲ್ಲ ಬಿಟ್ಬಿಟ್ಟು ಸ್ವಲ್ಪ ಡೀಸೆಂಟಾಗಿರೋದು ಕಲ್ತ್ಕೊಳ್ಳಿ, ಏನೇನು ಮಾಡಬೇಕೋ ಜನಗಳಿಗೆ ಏನು ಯೂಸ್ ಆಗುತ್ತೋ ಅಂಥದನ್ನು ಮಾಡಿ. ಇವ್ರಿಗೆ ಜಾಗ ಕೊಡಬೇಡಿ, ಅವ್ರಿಗೆ ಜಾಗ ಕೊಡಬೇಡಿ, ಯಾರ್ಯಾರಿಗೋ ಏನೇನೋ ಆಕ್ರಮಿಸ್ಕೊಂಡ್ಬಿಟ್ಟಿದ್ದಾರೆ ಆಚೆಯಿಂದ ಬಂದು ಅಕ್ರಮವಾಗಿ ಜಾಗಗಳನ್ನೆಲ್ಲ ಕೆಲವೊಂದು ಮಾಡಿಕೊಟ್ಟವ್ರೆ, ಗೌರ್ಮೆಂಟೇ ಕೊಟ್ಟೈತೆ, ತೆರಿಗೆ ಹಣನೂ ಕೊಟ್ಟವ್ರೆ. ಇನ್ನೊಂದು, ನನಗೊಂದು ಅರ್ಥ ಆಗೋಲ್ಲ, ಇದೇನೇ ಬರಲಿ, ಈಗ ಏನೇ ಫಂಕ್ಷನ್ ಆಗಲಿ ಅದಕ್ಕೆಲ್ಲ ನಮ್ಮ ಹಣನೇ ಯೂಸ್ ಮಾಡೋದು, ಅಲ್ಲಿ ಯಾಕೆ ಕೇಳಲ್ಲ, ನೀವು ಕೇಳ್ರಿ, ಹೋಗ್ರಿ ಅಲ್ಲಿ ಕೇಳಬೇಕು ತಾನೇ. ಅದು ಬಿಟ್ಬಿಟ್ಟು ಒಬ್ಬ ಸೂಪರ್ ಸ್ಟಾರ್ ಅವರು,
ಡಾಕ್ಟರ್ ವಿಷ್ಣುವರ್ಧನ್ರವರು ಅಭಿನವ ಭಾರ್ಗವ ಸಾಹಸ ಸಿಂಹ ಹೃದಯವಂತ ಅವ್ರಿಗೆ ಎಷ್ಟು ಬಿರುದಿದೆ ಅದನ್ನು ಎಣಿಸೋಕ್ಕೂ ಆಗಲ್ಲ, ಅಷ್ಟೊಂದು ಬಿರುದು ಕೊಟ್ಟಿದ್ದಾರೆ ಅಭಿಮಾನಿಗಳು. ಆ ಥರ ಒಂದು ಶಕ್ತಿಗೆ ಜಾಗ ಕೊಡಬೇಡಿ, ತೆರಿಗೆ ಹಣ ಯೂಸ್ ಮಾಡಬೇಡ್ರಿ, ಇಲ್ಲಿ ಬೇಕಾದಂಗೆ ಕಾರ್ಯಕ್ರಮ ಅದಕ್ಕೆ ಇದಕ್ಕೆ ಅಂದ್ಬಿಟ್ಟು ಚೆನ್ನಾಗಿ ಯೂಸ್ ಮಾಡ್ಕೋತಾರಲ್ಲ ಅವಾಗ ಕೇಳೋಗು, ಯಾಕೆ ಅದನ್ನು ತಮ್ಮ ಕಣ್ಣಿಗೇನು ಕಾಣಿಸಲ್ವೋ ಕೇಳಿ ಅಂಥವನ್ನ ಪ್ರಶ್ನೆ ಮಾಡಿ. ಈ ಥರ ಕೆಲ್ಸಕ್ಕೆ ಬಾರದೇ ಇರೋದು ಟ್ವೀಟ್ ಮಾಡಿಬಿಟ್ಟಿದ ತಕ್ಷಣ ನಿಮಗೇನು ಬಂದುಬಿಡಲ್ಲ ಅಲ್ಲಿ, ನೀವು ಹೇಳ್ದಂಗೆ ಆಗೋದು ಇಲ್ಲ. ಈಗಾಗಲೇ ಕೋರ್ಟಲ್ಲಿ ಇದೆ ಕೇಸು, ಏನು ಹಳೇದು ಹಿಂಗೆ ತೀರ್ಪು ಬಂತು, ಹತ್ತು ಗುಂಟೆನ ಗೌರ್ಮೆಂಟ್ ಜೊತೆ ಮಾತಾಡ್ಕೊಳ್ಳಿ ಅಂದ್ಬಿಟ್ಟು. ಆದರೆ ಗೌರ್ಮೆಂಟ್ಗೆ ಇನ್ನೂ ಬುದ್ಧಿ ಬಂದಿಲ್ಲ ಅನಿಸುತ್ತೆ, ಬರಬೇಕು. ಇದನ್ನು ಬಗೆಹರಿಸ್ಲಿಲ್ಲ ಅಂದರೆ ಆದಷ್ಟು ಇನ್ನೂ ತೀವ್ರ ಹೋರಾಟಗಳು ನಡೆಯುತ್ತೆ. ಇಂಥ ಮಧ್ಯದಲ್ಲಿ ಹಾಕಿದ್ದೀರಾ ನೀವು ನ್ಯಾಯವಾಗಿ ಹೋರಾಡ್ತಾ ಇರೋದು ಸಮಂಜಸವಾಗಿದೆ. ಆದರೆ ಜನರ ಜಾಗ, ಜನರ ತೆರಿಗೆ ಹಣ ಖರ್ಚು ಮಾಡಬೇಡಿ ಇದಕ್ಕೆ ಅಂದರೆ ನೀ ಯಾರಿಗೂ ಹೇಳೋಕ್ಕೆ? ಯಾವನ ಎಷ್ಟೊಂದು ಕೋಟಿ ಕೋಟಿ ನುಂಗಿ ತಿಂದು ತೇಗ್ಬಿಟ್ಟವ್ರೆ, ಅಂಥವ್ರಿಗೋಗಿ ಹೇಳಿ ಪದೇ ಪದೇ ಇದನ್ನು ಕೆಣಕೊಂಡು ಬರಬೇಡಿ. ನಾನು ಇದು ಮೂರನೇ ಸಲ ನೋಡ್ತಾ ಇರೋದು ಇದು. ದಯವಿಟ್ಟು ತಮ್ಮದನ್ನು ಎಷ್ಟಿದೆಯೋ ಅಷ್ಟು ನೋಡ್ಕೊಂಡು ಹೋಗಿ. ರಾಜುಗೌಡರು ಹೇಳಿದರು ಅದೊಂಥರ ಮಿಶ್ರತಳಿ ಅಂತ, ಅದು ತಮಗೆ ಅನ್ವಯಿಸುತ್ತೆ. ಅದು ಅನ್ವಯಿಸಬಾರ್ದು ಅಂದರೆ ತಮ್ಮ ಪಾಡಕ್ಕೆ ತಾವಿರೋದು ಒಳ್ಳೆಯದು. ಸ್ನೇಹಿತರೆ, ನಾನು ಹೇಳೋವಷ್ಟು ಇಷ್ಟು ಹೇಳಿದ್ದೀನಿ, ಇನ್ನೆಷ್ಟು ಅಂತ ಬೈಯೋದ ಇಂಥವ್ರಿಗೆಲ್ಲ? ಜಾಸ್ತಿ ಬೈದು ಬೈದು ನಮ್ಮ ಬಾಯಿ ನಾವೇ ನೋವಿಸ್ಕೋಬೇಕು. ಆದ್ರೂ ಈ ಥರ ವಿಷಯಗಳಲ್ಲಿ ನಾನು ಮಾತಾಡ್ತಾನೆ ಇರ್ತೀನಿ. ಅದು ಯಾವನ್ ಏನು ಕಾಮೆಂಟ್ ಹಾಕ್ಕೊತೀರಾ ಹಾಕೋದ್ರಲ್ಲಿ ನಾನು ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳಲ್ಲ. ನನ್ನ ಫ್ರೀ ಟೈಮಲ್ಲಿ ಇವೆಲ್ಲ ಮಾಡಾಕೋದು, ನಾನು ಶೆಡ್ಯೂಲು ಇಟ್ಬಿಡ್ತೀನಿ ವೀಡಿಯೋಗಳಿಗೆ, ಆ ಟೈಮಲ್ಲಿ ಇದಾಗುತ್ತೆ. ಕೆಲವರು ಏನೇನೋ ಬಾಯಿಗೆ ಬಂದಂಗೆ ಕಾಮೆಂಟ್ ಮಾಡ್ತೀರಾ, ಇರಲಿ. ನೀವು ಕಾಮೆಂಟ್ ಮಾಡಿದ ತಕ್ಷಣ ನಾನು ವೀಡಿಯೋ ನಿಲ್ಲಿಸ್ಬಿಡ್ತೀನಿ, ಭಯ ಪಟ್ಕೊಂಡು ಹಂಗೆ ಹಿಂಗೆ ಅದೆಲ್ಲ ಸೀನೇ ಇಲ್ಲ. ನಾವು ಯಾವತ್ತಿದ್ರೂ ಹಿಂಗೆ ಇರೋದು, ಹಿಂಗೆ ಇರ್ತೀನಿ. ಚೇತನ್ ಅವರೇ, ನಿಮಗೆ ಮಾಡೋ ಕೆಲಸ ಭಾಳಷ್ಟು ಇದ್ದಾವೆ, ಬೇರೆದನ್ನಕ್ಕೆಲ್ಲ ಹೋಗಿ ಕೂತ್ಕೊಂಡು ನಿಧಾನಕ್ಕೆ ಯೋಚನೆ ಮಾಡಿ ಮಾತಾಡಿ, ಇಂಥವೆಲ್ಲ ಮಾತಾಡೋಕೆ ಹೋಗಬೇಡಿ. ಸ್ನೇಹಿತರೆ, ಈ ಒಂದು ವಿಡಿಯೋ ಕಮೆಂಟ್ಸ್ಗಳು ನಿಮಗೆ ಬಿಟ್ಟಿದ್ದು, ಏನೇನು ಹಾಕ್ತಿರೋ ನೀವೇ ಹಾಕಬೇಕು. ಮತ್ತು ಈ ವಿಡಿಯೋನ ಶೇರ್ ಮಾಡಿ, ಅವ್ರಿಗೋದ್ರೂ ಹೋಗಲಿ, ಅದೇನು ಮಾಡ್ತಾನೆ ನೋಡೋದ ಬಯ್ಯ. ಬೇಡದೇ ಇರೋ ಕಿತಾಪತಿಗಳು ಮಾಡ್ಕೊಂಡೆ ಕೂತಿದ್ರೆ ಏನೂ ಆಗಲ್ಲ ಜೀವನದಲ್ಲಿ. ಸಿಕ್ಕಾಪಟ್ಟೆ ಕಮೆಂಟ್ಸ್ಗಳು ಹೊಡೆದವ್ರೆ ಅವ್ರ ಫೇಸ್ಬುಕ್ ಅಕೌಂಟಲ್ಲೆಲ್ಲ ನೋಡಿದೆ, ಚೆನ್ನಾಗೇ ಬಂದವೆ. ಈ ನನ್ನೊಂದು ವಿಡಿಯೋಯಿಂದ ಅವ್ರೇನು ಮಾಡೋಕ್ಕಲ್ಲ. ಆ ಕಮೆಂಟ್ಸ್ಗಳಿಗೆ ರಿಪ್ಲೈ ಕೊಡಲಿ, ನನ್ನ ವಿಡಿಯೋಗೂ ರಿಪ್ಲೈ ಕೊಡಲಿ, ನೋಡೋದ. ಸಾಧ್ಯವಾದರೆ ಈ ವಿಡಿಯೋನ ಯಾರು ನೋಡ್ತಾ ಇದ್ರು ಅವ್ರಿಗೆ ಶೇರ್ ಮಾಡಿ, ಗೊತ್ತಾಗಲಿ ಓ ನನಗೇನು ಮಾಡೋ ಕೆಲಸ ಇಲ್ವ, ನಾನು ಯಾಕೆ ಇದ್ರ ಬಗ್ಗೆ ಯೋಚನೆ ಮಾಡ್ತಾಯಿದ್ದೀನಿ ಅಂತ. ಬೇರೆ ಬೇರೆ ಎಲ್ಲೆಲ್ಲೋ ಇರೋದನ್ನ ಹೋಗಿ ಕಾಪಾಡ್ರಿ. ಅದು ಒಂದು ಜಾಗದಲ್ಲಿ ಆದಮೇಲೆ ಅಲ್ಲೇ ಬೇಕು ಅಭಿಮಾನಿಗಳ ಬೇಡಿಕೆ. ಇದನ್ನೆಲ್ಲ ಬಿಟ್ಬಿಟ್ಟು ದಯವಿಟ್ಟು ತಮ್ಮ ಪಾಡಕ್ಕೆ ತಾವು ಇರೋದು ಕಲ್ತ್ಕೊಳ್ಳಿ. ಸ್ನೇಹಿತರೆ, ಇಷ್ಟು ಹೇಳ್ಬಿಟ್ಟು ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ದಯವಿಟ್ಟು ಈ ವಿಡಿಯೋ ಕಾಮೆಂಟ್ ಸೆಕ್ಷನ್ನು ನಿಮಗೆ ಬಿಟ್ಟಿದ್ದೀನಿ, ಮತ್ತೊಂದು ಸಲ ಹೇಳ್ತಾ ಇದ್ದೀನಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ.